ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಆಗಿರತಕ್ಕಂಥ ಮಳೆ ಬಗ್ಗೆ ವಿಸ್ತೃತವಾದಂಥ ಒಂದು ಚರ್ಚೆ ಆಗಿದೆ. ಈಗಾಗಲೇ ಚರ್ಚೆ ಆಗಿ ಭಾಳಷ್ಟು ತೀರ್ಮಾನಗಳನ್ನು ನಾವು ಮಾಡಿದ್ದೀರಿ. ಕಳೆದ ಬಾರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂಥ ಸ್ಥಳಗಳಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ಆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಅಲ್ಲೇನು ಫ್ಲಡ್ ಆಗ್ತಾ ಇಲ್ಲ. ನಾನು ಈಗ ನಮ್ಮ ಪದ್ಮನಾಭನಗರದಲ್ಲಿ ಫ್ಲಡ್ ಆಗಿತ್ತು, ಈ ಸರಿ ಆಗ್ತಾ ಇಲ್ಲ. ಮಲ್ಲೇಶ್ವರ ಫ್ಲಡ್ ಆಗಿತ್ತು, ಈ ಸರಿ ಆಗ್ತಾ ಇಲ್ಲ. ಯಲಹಂಕ ಫ್ಲಡ್ ಆಗಿತ್ತು, ಆಗ್ತಾ ಇಲ್ಲ. ಈಗ ವಿಶೇಷವಾಗಿ ಮಾದೇವಪುರ ಮತ್ತು ಬೊಮ್ಮನಹಳ್ಳಿ ಭಾಗದಲ್ಲಿ ಆಗ್ತಾ ಇದೆ. ಸೊ ಇಮಿಡಿಯೇಟಾಗಿ ಅಲ್ಲಿ ನೀರು ಆಚೆ ಹೋಗುವಂಥದ್ದಕ್ಕೆ ಹೊಸ ಕಾಲುವೆಗಳನ್ನು ಸಡನ್ನಾಗಿ ಹೊಸ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಇಮಿಡಿಯೇಟಾಗಿ ಅಲ್ಲಿಂದ ನೀರು ಆಚೆ ಹೋಗೋಕ್ಕೆ ಕ್ರಮ ತೆಗೆದುಕೊಳ್ಳಿದಿರಿ. ಮರ್ಸಿಲೆಸ್ಲಿ ಯಾವುದೇ ಮುಲಾಜಿಲ್ಲದೆ ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಯಾರದೇ ಪ್ರಾಪರ್ಟಿ ಆಗಿರಬೇಕು, ಅದನ್ನು ಡೆಮಾಲಿಷನ್ ಮಾಡಿ ನೀರು ಆಚೆ ಹೋಗೋಕ್ಕೆ ವ್ಯವಸ್ಥೆ ನಮ್ಮ ಕಂದಾಯ ಇಲಾಖೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟರಿಯಲ್ಲಿ ಇದು ಕ್ಲಿಯರ್ ಇದೆ. ಯಾರಿಗೂ ನೋಟಿಸ್ ಕೊಡೋವಂಥ ಅವಶ್ಯಕತೆನೆಲ್ಲ ಮಾಡಬೇಕು. ಈ ಬಾಟಲ್ ನೆಕ್ಕನ್ನು ನಾ ಹೇಳಿದಿರಿ, ನಾಳೆ ಅಥವಾ ನಾಡದರಲ್ಲಿ ಈ ಕಾರ್ಪೊರೇಷನ್ನವರು ಎಲ್ಲೆಲ್ಲಿ ಬಾಟಲ್ ನೆಕ್ಸು ಪಾಯಿಂಟ್ಗಳು ಕೊಟ್ಟಿದ್ದಾರೆ, ಒಂದು 10 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಆ 10 ಪಾಯಿಂಟ್ಗಳಲ್ಲಿ ನಾಳೆಯಿಂದಲೇ ಅದನ್ನು ಡೆಮಾಲಿಷನ್ ಮಾಡೋವಂಥದ್ದಕ್ಕೆ ಮರ್ಸಿಲೆಸ್ಲಿ ಮಾಡಿ, ಯಾವುದೇ ಫೋನ್ ಅಟೆಂಡ್ ಮಾಡದೆ ಮರ್ಸಿಲೆಸ್ಲಿ ಮಾಡಿ ಅಂತ ಹೇಳಿದಿರಿ. ಇದು ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ ರೀತಿ ಎಲ್ಲ ಬೆಂಗಳೂರಲ್ಲಿರೋ ಎಲ್ಲ ಕೆರೆಗಳು ತುಂಬಿಟ್ಟಿದೆ. ಇಷ್ಟು ಒಂದೇ ಬಾರಿ ಇಷ್ಟು ಕೆರೆ ತುಂಬಿದ್ದು ಯಾವತ್ತೂ ಇಲ್ಲ. ಕೋಲಾರದಂಥ ಭಾಗದಲ್ಲೂ ಕೂಡ 40 ವರ್ಷ ಆಗಿತ್ತು ಕೆರೆ ತುಂಬಿ, ಎಲ್ಲ ಕೆರೆಗಳು ತುಂಬಿದೆ. ಕೆರೆ ತುಂಬಿರೋದು ಒಂದು ಕಡೆ ಸಂತೋಷ, ಆದರೆ ಇನ್ನೊಂದು ಕಡೆ ಈ ಥರ ಅನಾಹುತ ಆಗ್ತಾ ಇರೋದು ಒಂದು ನೋವಿನ ಸಂಗತಿ. ಸರ್ಕಾರ ಯಾರು ಮನೆಗೆ ನೀರು ನುಗ್ಗಿದೆ, ಯಾರಿಗೆ ತೊಂದರೆ ಆಗಿದೆ ಅವ್ರ ಪರವಾಗಿದೆ, ಅವ್ರು ಬೇಕಾದಂಥ ಎಲ್ಲ ರೀತಿಯ ಪರಿಹಾರಗಳನ್ನು ನಾವು ಕೊಡೋವಂಥದ್ದಕ್ಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ತಿದ್ದೀರಿ. ಬೆಳೆ ಪರಿಹಾರನೂ ಅಷ್ಟೇ, ಇಡೀ ಕರ್ನಾಟಕದಲ್ಲಿ ಹಿಂದೆ ಏನು ಕೊಡ್ತಾಯಿದ್ರು NDRF ಅಲ್ಲಿ ಅದ್ರ ಡಬಲ್ ಕೊಡೋವಂಥದ್ದಕ್ಕೂ ಮಾಡ್ತಾಯಿದ್ದೀರಿ. ನಾನು ಕೂಡ ನಾಡದು ಇನ್ನು 2ನೇ ತಾರೀಕು 3ನೇ ತಾರೀಕು ನಾನು ಕೂಡ ಬೆಳಗ್ಗೆ ಹಾಸನ ಮತ್ತು ತುಮಕೂರು ಮಂಗಳೂರು ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಯಾರು ಈ ಥರ ನೊಂದಿದ್ದಾರೆ ಅವರ ಪರವಾಗಿದ್ದೀರಿ. ಬೆಂಗಳೂರಿಗೆ ಹಣ ಕೊಟ್ಟಿದ್ದಾರೆ, ಎಲ್ಲ ಟೆಂಡರ್ ಆಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸುಮಾರು 8,000 ಕೋಟಿ ಬಂದಿದೆ. ಸೊ ಕೆಲಸ ಮಾಡೋಕ್ಕೆ ಬಿಡ್ತಾ ಆಗ್ತಾ ಇಲ್ಲ ಮಳೆ ಬರ್ತಾ ಇರೋದ್ರಿಂದ. ಈಗ ಮಳೆ ತಾರಾಕಕ್ಕೆ ಹೋದರೆ ಅದು 3 ದಿನ ಇರೋಲ್ಲ, ಕಿತ್ತೋಗ್ತೈತೆ, ತಿರುಗಿ ದೊಡ್ಡ ಕಾಮೆಂಟ್ ಆಗ್ತೈತೆ. ಆ ದೃಷ್ಟಿಯಿಂದ ಮಳೆ ನಿಂತ ತಕ್ಷಣ ಎಲ್ಲ ಕೆಲಸ ಕಾರ್ಯ ಶುರುವಾಗ್ತೈತೆ. ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಥರದ ಮಳೆಗಳನ್ನು ಯಾವತ್ತೂ ನಾವು ನೋಡಿರಲಿಲ್ಲ. ಕಳೆದ 4 ವರ್ಷ ಕಂಟಿನ್ಯೂಸ್ ಬೇಸಿಗೆನೇ ಬರದ ರೀತಿಯಾಗಿ ಮಳೆ ಬರ್ತಾಯಿದೆ, ಅದರಿಂದ ಸಮಸ್ಯೆ ಆಗಿದೆ. ಇದನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತೀರಿ. ನಾಳೆ ಮುಖ್ಯಮಂತ್ರಿಗಳು ಪ್ರವಾಹ ಆಗಿರೋ ಕಡೆ ಭೇಟಿಯನ್ನು ಮಾಡ್ತಾಯಿದ್ದಾರೆ. ಧನ್ಯವಾದ.